ಒಬ್ಬನು ಒಳ್ಳೆ ಶರ್ಟು ಪ್ಯಾಂಟು ಹಾಕೊಂಡು ದಷ್ಟಪುಷ್ಟನಾಗಿದ್ದು ಆನಂತರ ಬಂದು, ಕಾಫಿಗೆ ದುಡ್ಡು ಕೊಡ್ತೀರಾ ಇಲ್ಲವೇ ಚಾಯಿಗೆ ದುಡ್ಡು ಕೊಡ್ತೀರಾ ಎಂದು ಕೇಳುವುದಾದರೆ ಅವನನ್ನು ನೋಡಿ, ಏ ಹೋಗಯ್ಯ, ದುಡ್ಡು ಕೊಡ್ತೀರಾ ನೀವು? ಕೊಡೋದೇ ಇಲ್ಲ. ಈಗ ಕೇಳಿ, ಬಟ್ಟೆ ಇರೋದಿಲ್ಲ, ಮೈ ಮೇಲೆ ಎಲುಬು ಕಾಣಿಸ್ತವೆ, ಕೆಳಗಡೆಯನ್ನು ಹರಿದೋಗಿರುವಂತಹ ಚಡ್ಡಿ ಇಲ್ಲವೇ ಪ್ಯಾಂಟು ಹಾಕಿಕೊಂಡು, ಅಯ್ಯ ಸ್ವಲ್ಪ ಊಟ ಮಾಡ್ತೇನೆ, ದುಡ್ಡೇನಾದರೂ ಕೊಡ್ತೀರಾ ಎಂದು ಕೇಳಿದ್ರೆ, ಕೊಡ್ತೀರಾ? ಇಲ್ಲ, ಒಂದು ರೂಪಾಯಿ ಕೊಡ್ತೀರಿ. ಸರಿಯಾದ ಪ್ಯಾಂಟ್ ಕೂಡ ಇಲ್ಲ, ಸರಿಯಾದ ನಿಕ್ಕರ್ ಕೂಡ ಇಲ್ಲ, ಯಾವುದೋ ಒಂದು ಸಣ್ಣ ಬಟ್ಟೆ ತುಂಡು ಕಟ್ಕೊಂಡು ಮೈಗೆ ಚರ್ಮಾಂಟ್ಕೊಂಡಂತಿರ್ತಾನೆ. ಅಂತಹ ವ್ಯಕ್ತಿ ನಿಮ್ಮ ಬಳಿಗೆ ಬರ್ತಾನೆ, ಸಾರ್ ನಾನೇನೂ ಇಲ್ಲದವನಾಗಿದ್ದೇನೆ ಸಾರ್, ದಿಕ್ಕಿಲ್ಲದವನಾಗಿದ್ದೇನೆ ಸಾರ್, ತಿನ್ನಲು ತಿಂಡಿ ಕೂಡ ಇಲ್ಲ ಸಾರ್ ಎಂದು ಹೇಳಿದಾನಂದ್ಕೊಳ್ಳಿ. ಅವನನ್ನು ನೋಡಿ, ಏನಯ್ಯ ನಿನಗೇನೂ ಇಲ್ಲ ಎಂದು ಹೇಳುವುದಕ್ಕಾಗಿ ಏನು ರುಜುವು ಎಂದು ಹೇಳಿದ್ರೆ, ಒಂದು ಸಾರಿ ನನ್ನನ್ನು ನೋಡ್ರಿ, ಏನಂತಾನೆ, ನನಗೇನೂ ಇಲ್ಲ ಎಂದು ಹೇಳುವುದಕ್ಕಾಗಿ ರುಜು ಏನೆಂದರೆ, ಒಂದು ಸಾರಿ ನನ್ನ ಮುಖ ನೋಡಿರಿ, ಒಂದು ಸಾರಿ ನನ್ನನ್ನು ನೋಡಿರಿ, ನನ್ನಲ್ಲಿ ಕಾಣಿಸುವಂತಹ ನನ್ನ ಸ್ಥಿತಿ ತಿಳಿಯಪಡಿಸುತ್ತದೆ ನನಗೇನು ಇಲ್ಲವೆಂದು. ಈಗ ನನಗೇನೂ ಇಲ್ಲ ಎನ್ನುವವನಿಗೆ 10 ರೂಪಾಯಿ ಕೊಡ್ತೀರಾ? ಇಲ್ಲವೇ ಚೆನ್ನಾಗಿ ಶರ್ಟು ಪ್ಯಾಂಟು ಹಾಕೊಂಡು ಟಕ್ ಮಾಡಿಕೊಂಡು ಬಂದು ನಿಮಗೆ ಕಾಫಿ ಪ್ಲೀಸ್ ಎಂದು ಕೇಳಿದಾನಂದ್ಕೊಳ್ಳಿ, ಅವನಿಗೆ ದುಡ್ಡು ಕೊಡ್ತೀರಾ? ಯಾರಿಗೆ ಕೊಡ್ತೀರಿ ಹೇಳಿ, ಏನನ್ನುತ್ತೀರಿ? ಏನೂ ಇಲ್ಲದವನಿಗೆ ಏನೆಲ್ಲ ಕೊಡಬೇಕನಿಸುತ್ತದೆ, ಎಷ್ಟೇ ಕೊಡಬೇಕನಿಸುತ್ತದೆ? ಈ ದಿನ ಸತೀಶ್ ಕುಮಾರ್ ಅವರಿಗೆ ಇಂಥ ಅದ್ಭುತವಾದ ಸಭೆ ದೇವರು ಕೊಟ್ಟಿರುವುದಾದರೆ ಕಾರಣ ಗೊತ್ತಾ? ಸತೀಶ್ ಕುಮಾರ್ ಅವರಿಗೆ ಏನೋ ಇರುವುದರಿಂದ ದೇವರು ಕೊಟ್ಟಿದ್ದಾರಾ? ಇಲ್ಲ ಪ್ರಿಯರೇ, ಸತೀಶ್ ಕುಮಾರ್ ಅವರಿಗೆ ಏನೂ ಇಲ್ಲದರಿಂದ ದೇವರು ಕೊಟ್ಟಿದ್ದಾರೆ ಇಂಥ ಅದ್ಭುತವಾದ ಸಭೆಯನ್ನು. ಹಾಗಾಗಿ ಯಾವಾಗಲೂ ಹೇಳ್ತೇನೆ, ನಮ್ಮ ಕಲ್ವರಿ ಟೆಂಪಲ್ ಕುರಿತಾಗಲಿ, ನಮ್ಮ ಸೇವೆ ಕುರಿತಾಗಲಿ, ಸತೀಶ್ ಕುಮಾರ್ ಅಲ್ಲ ಇದಕ್ಕೆ ಮೂಲ ಕಾರಣನು. ಏನೂ ಇಲ್ಲದಂತಹ ಒಬ್ಬ ಯವನಸ್ಥನನ್ನು, ಯಾವ ಕೆಲಸಕ್ಕೆ ಬಾರದಂತಹ ಯವನಸ್ಥನನ್ನು ದೇವರು ಆರಿಸಿಕೊಂಡದಕ್ಕೆ ಕಾರಣ ಗೊತ್ತಾ? ಆ ಯವನಸ್ಥನಿಗೆ ನಾನು ಆಶೀರ್ವದಿಸುವುದಾದರೆ ಅವನು ಹೇಳಿಕೊಳ್ಳುವುದಕ್ಕೆ ಏನೂ ಇರಲ್ಲ. ಆ ಯವನಸ್ಥನ ಮೂಲಕ ಒಂದು ಸೇವೆಯನ್ನು, ಒಂದು ಸಭೆಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವುದಾದರೆ ಆ ಯವನಸ್ಥನು ಗರ್ವಪಡುವುದಕ್ಕಾಗಿ ಏನೂ ಇರೋದಿಲ್ಲ. ಹಾಗಾಗಿ ಏನು ಇಲ್ಲದವನನ್ನೇ ನಾನು ಆರಿಸಿಕೊಂಡಿದ್ದೇನೆ. ನಾನು ಏನು ಇಲ್ಲದವನಾಗಿರುವುದರಿಂದ ದೇವರು ಈ ದಿನ ಈ ಸಭೆಯನ್ನು ಇಷ್ಟೊಂದು ಆಶೀರ್ವದಿಸಿದ್ದಾರೆ. ಸಕಲ ಮಹಿಮೆ ಘನತೆ ಪ್ರಭಾವ ಕರ್ತನಿಗೆ ಮಾತ್ರ ಸಲ್ಲಲ್ಪಡಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯಾರಾದರೂ ಇದ್ದೀರಾ ನಮ್ಮ ಮಧ್ಯ? ನಿಮ್ಮೊಂದಿಗೆ ಯಾರಾದರೂ ಫ್ರೆಂಡ್ ಆಗಬೇಕಾದ್ರೆ ಬೇರೆಯವರು ಏನು ನೋಡ್ತಾರೆ? ನೀವು ಮಾಡುವ ಉದ್ಯೋಗ ಏನು, ನಿಮ್ಮ ಕೆಲಸ ಏನು, ನಿಮಗೆ ಬರುವ ಸಂಬಳ ಎಷ್ಟು, ನೀವು ಓಡಿಸುವ ಬೈಕ್ ಎಂಥದ್ದು, ನೀವು ಬಳಸುವ ಸೆಲ್ಫೋನ್ ಎಂಥದ್ದು, ನೀವು ಧರಿಸುವ ಡ್ರೆಸ್ ಎಂಥದ್ದು, ಆ ಡ್ರೆಸ್ಸಿಗಿರುವಂತಹ ಬ್ರ್ಯಾಂಡ್ ಯಾವುದು ಎಂದು ಇಷ್ಟೊಂದು ನೋಡ್ತಾರೆ. ಹಾಗೆಯೇ ಒಂದು ಹುಡುಗಿ ನಿಮ್ಮೊಂದಿಗೆ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನಿಮಗಿರುವ ಬೈಕ್ ಎಂಥದ್ದು, ನಿಮ್ಮ ಪರ್ಸ್ ಎಂಥದ್ದು, ಪರ್ಸ್ನಲ್ಲಿರುವ ATM ಯಾವುದೆಂದು ನೋಡ್ತಾರೆ. ಎಲ್ಲರೂ ಹಾಗಿಲ್ಲದಿರಬಹುದು. ಸ್ನೇಹ ಬಾಂಧವ್ಯ ಏರ್ಪಡಿಸುವುದು ದುಡ್ಡು, ಸ್ನೇಹ ಬಾಂಧವ್ಯ ಏರ್ಪಡಿಸುವುದು ಕುಲ, ಸ್ನೇಹ ಬಾಂಧವ್ಯ ಏರ್ಪಡಿಸುವುದು ಪ್ರಾಂತೀಯ ತತ್ವ, ಸ್ನೇಹ ಬಾಂಧವ್ಯ ಏರ್ಪಡಿಸುವುದು ಸ್ಟ್ಯಾಟಸ್. ಅದಕ್ಕೆ ಒಬ್ಬ ಭಕ್ತನು ಒಂದು ಒಳ್ಳೆ ಹಾಡು ಬರೆದಿದ್ದಾನೆ, ನನ್ನಂತಹ ನರನೊಬ್ಬನು ನನ್ನನ್ನು ಪ್ರೀತಿಸಿದ ನನ್ನಿಂದ. ಏನನ್ನು ಕೋರ್ತಾನಂತೆ? ಯಾವುದೋ ಒಂದು ಮೇಲನ್ನು ಕೋರ್ತಾನಂತೆ. ನಿನ್ನಂತಹ ಪುಣ್ಯನಿಗೆ, ನನ್ನಂತಹ ಪಾಪಿಗೆ ಕೇವಲ ಏನೂ ಇಲ್ಲದಂತೆಯೇ ಕೋರಿಕೊಂಡೆ. ಏನೋ ಒಂದನ್ನು ಕೋರಿಕೊಳ್ತಾನೆ ಸ್ನೇಹಿತನು ಅವನೊಂದಿಗೆ ಸ್ನೇಹ ಮಾಡುವುದಾದರೆ. ಆದರೆ ಪರಮ ತಂದೆಯಾಗಿರುವಂತಹ ಈ ಸ್ನೇಹಿತನು ನಿಮ್ಮಿಂದ ಏನನ್ನು ಕೂಡ ಕೋರಿಕೊಳ್ಳದೆ ತನ್ನ ಪ್ರೀತಿಯನ್ನು ತೋರಿಸಬೇಕೆಂದು ಆಶಿಸಿದನು. ಆತನೇ ಅದ್ಭುತನಾದ ದೇವರು. ಪರಿಶುದ್ಧನಾದ ತಂದೆಯೇ, ಕೇಳಿದ ವಾಕ್ಯವನ್ನು, ಬಿತ್ತಲ್ಪಟ್ಟ ಸತ್ಯವನ್ನು ಗಮನಿಸಿ ಗ್ರಹಿಸಿ ಬಹು ಜಾಗ್ರತೆಯಿಂದ ನಮ್ಮ ಜೀವಿತಗಳನ್ನು ತಿದ್ದುಕೊಳ್ಳುವಂತೆ ಸಹಾಯ ಮಾಡಿರಿ. ಎಲ್ಲ ನಿರ್ಲಕ್ಷ್ಯತನದಿಂದ, ಆತ್ಮೀಕ ಹೀನತೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿವಾಸಿಸಿದ ಹಾಗೆ ಜೀವಿಸುವ ಕೃಪೆ ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.
ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.